ಮುರುಘಾಮಠದ ಸ್ವಾಮೀಜಿಗಳಾದ ಶಿವಮೂರ್ತಿ ಶರಣರು ಇಬ್ಬರು ಅಪ್ರಾಪ್ತ ಬಾಲಕಿಯರಿಗೆ 3.5 ವರ್ಷದಿಂದ ಲೈಂಗಿಕ ದೌರ್ಜನ್ಯ ನೀಡ್ತಾ ಇದ್ದಾರೆ. ಇವರಿಗೆ ವಾರ್ಡನ್ ರಶ್ಮಿ, ಮಠದ ಮರಿಸ್ವಾಮಿಗಳಾದ ಬಸವಾದಿತ್ಯ, ಡಾಯರ್ ಗಂಗಾಧರಯ್ಯ ಹಾಗೂ ಪರಮಶಿವಯ್ಯ ಸಹಾಯವನ್ನ ಮಾಡಿರುತ್ತಾರೆ ಎಂದು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿರ್ತಾರೆ. ಮಕ್ಕಳ ಹೇಳಿಕೆಯನ್ನ ಪಡೆದಿರುವ ವೇಳೆ ಲೈಂಗಿಕ ದೌರ್ಜನ್ಯ ನೀಡಿರುವುದು ತಿಳಿದು ಬಂದಿರುತ್ತೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದು, ಮಕ್ಕಳಿಗೆ ತಾತ್ಕಾಲಿಕವಾಗಿ ಒಡನಾಡಿ ಸಂಸ್ಥೆಯಲ್ಲಿ ವಸತಿಯನ್ನ ಕಲ್ಪಿಸಲಾಗಿದೆ ಎಂದು ಮಕ್ಕಳು ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಬೆಳವಣಿಗೆ ಬಳಿಕ ಮೊನ್ನೆಯಷ್ಟೇ ಸ್ವಾಮೀಜಿಯವರು ವಿದೇಶಕ್ಕೆ ಎಸ್ಕೇಪ್ ಆಗಲು ಹೋಗುತ್ತಿದ್ದಾರೆಂದು ಹೇಳಲಾಗಿದೆ. ಅವರನ್ನ ವಾಪಸ್ ಕರೆತಂದು ಪುನಃ ಮಠಕ್ಕೆ ಬಿಟ್ಟಿದ್ದರು. ಇದೀಗ ಮಕ್ಕಳು ಸ್ವಾಮೀಜಿಯವರು ಅವಾಂತರ ಮಾಡಿಕೊಂಡಿರುವ ವಿಡಿಯೋ ನಮ್ಮ ಬಳಿ ಇದೆ, ಅವಶ್ಯಕತೆ ಇದ್ರೆ ಅದನ್ನ ಕೋರ್ಟ್ಗೆ ಕೊಡಲು ರೆಡಿ ಎಂದು ಹೇಳಿದ್ದಾರಂತೆ. ಅಂದಹಾಗೆ ಮುರುಘಾ ಶ್ರೀಗಳನ್ನ ಮಕ್ಕಳು ಅಪ್ಪಾಜಿ ಎಂದು ಕರೆಯುತ್ತಿದ್ದರಂತೆ. ಆ ಮಕ್ಕಳ ಮನಸ್ಸಿಗೆ ನೋವುಂಟು ಮಾಡಿದೆ. ಏನೇ ಆಗಲಿ, ಸತ್ಯಕ್ಕೆ ಜಯ ಸಿಗಲಿ ಅನ್ನೋದೇ ಎಲ್ಲರ ಆಶಯ.